ಹಾಕ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ. ನಾವು ರೆಡಿ ಇದ್ದೀವಿ ಪಕ್ಷ ಕಟ್ಟೋದಕ್ಕೆ. ಯುವಕರೆಲ್ಲ ನಿಮ್ಮನ್ನ ನೆನೆಸ್ತಾರ. ದಯಮಾಡಿ ವಿಶೇಷವಾಗಿ ಮಹಿಳೆಯರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಾದರೂ ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ತಿದ್ರು, ಮಹಿಳೆಯರ ಬಗ್ಗೆ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ರು ಅಂದರೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು, ನಮ್ಮ ಜೆ ಡಿ ಎಸ್ ಪಕ್ಷ. ಅದನ್ನ ಬಿಟ್ಟರೆ ಯಾರು ಯಾರು ರಾಷ್ಟ್ರ ಪಕ್ಷದವರು ಏನು ಮಾಡಿಲ್ಲ. ಹಂಗಾಗಿ ಇವತ್ತು ಮಹಿಳೆಯರು ಯಾರು ಎದಿಗೊಂದು ಬೇಕಾಗಿಲ್ಲ. ದಯಮಾಡಿ ಎಲ್ಲರೂ ಬರ್ರಿ, ಹೊರಗೆ ಬಂದು ಪಕ್ಷ ಕಟ್ಟ್ರಿ, ಜೆ ಡಿ ಎಸ್ ಪಕ್ಷನ ಬೆಳೆಸೋಣ, ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ ಅಂತೇಳಿ ಕೇಳ್ಕೊಂಡು ನನಗಿಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪಕ್ಷಕ್ಕೆ ವೇದಿಕೆಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಹಲವಾರು ಜನ ಶಾಸಕ ಮಿತ್ರರು ಈ ಸಭೆಗೆ ಬಂದಿದ್ದಾರೆ. ಮಂಡ್ಯದ ಅವರು ಒಂದು ರೀತಿನಿಂದ ಓಡಾಡೋದು ಸಂಘಟನೆ ನೋಡಿದರೆ ಎಲ್ಲೋ ಒಂದ್ ಕಡೆ ನಾವೇ ಹಿಡಿದಿದ್ದೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ಅವರೇ ನಮಗೆ ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳಕ್ ಬಯಸ್ತೀನಿ. ಹಾಗಾಗಿ ಇವತ್ತು ತಮಗೆಲ್ಲ ಒಂದು ಮಾತು ಹೇಳ್ತೀನಿ. ಹಿಂದೇನು ನಾನು ಕುಮಾರಣ್ಣ ಅವ್ರಿಗೆ ಹೇಳಿದ್ದೆ, ಅಣ್ಣ ಹಿಂದೆ ನಾವು ಎಲ್ಲ ಚುನಾವಣೆ ಪ್ರಚಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂದ್ರೆ ಕುಮಾರಣ್ಣ ಅಂತ ಒಂದೇ ಬರ್ತಿತ್ತು. ಮತ್ತೆ ಚುನಾವಣೆ ಆದ್ಮೇಲೆ ಆ ಮುಖ್ಯಮಂತ್ರಿ ಸ್ಥಾನ ನಮಗೆ ಕುಮಾರಣ್ಣವ್ರಿಗೆ ಸಿಕ್ಕಿತ್ತು. ಈ 14 ತಿಂಗಳಲ್ಲಿ ಇವತ್ತ ಮುಖ್ಯಮಂತ್ರಿ ಸ್ಥಾನದಾಗ ಎಷ್ಟು ದಿನ ಇರ್ತೀವಿ ಎಂಬುದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ದಿನದಲ್ಲಿ ಏನ್ ಕೆಲಸ ಮಾಡ್ತೀವಿ ಎಂಬುದು ಇಂಪಾರ್ಟೆಂಟ್ ಇದೆ. ಈ 14 ತಿಂಗಳಲ್ಲಿ ಇವತ್ತು ನಮ್ಮ ಆಸ್ತಿ, ನಮ್ಮ ಸಂಘಟನೆ ಆಸ್ತಿ, ಇವತ್ತು ದೇವೇಗೌಡರು ಕಟ್ಟಿದಂತ ಒಂದು ಸಿದ್ಧಾಂತ, ಅವ್ರ ಪಕ್ಷದ ಒಂದು ಬೆಂಬಲ, ಆಮೇಲೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಮೊದಲನೇ ಬಾರಿ ಮುಖ್ಯಮಂತ್ರಿ, ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ. ಇವತ್ತು ಇಡೀ ದೇಶದಲ್ಲಿ ಯಾರು ಸಾಲ ಮನ್ನಾ ಮಾಡಿಲ್ಲ, ಇವತ್ತು ಕುಮಾರಣ್ಣ ಅವರನ್ನೆಲ್ಲ ದಿಟ್ಟ ನಿರ್ಧಾರ, ಮನೆ ಮನೆಗೆ ಹೋಗಿ ನಾವು ಮಾತಾಡ್ಸದಂತ ನಮಗೆ ಶಕ್ತಿ ಇದೆ. ಸುಮಾರು 40,000 ಕೋಟಿ ಇವತ್ತ ಕುರ್ಜಿ ಮ್ಯಾಗ ಕುಂದ ತಕ್ಷಣ ಇವತ್ತ ಏನ್ ನಿರ್ಣಯ ತಗೊಂಡಿದಾರ, ಅದು ನಮ್ಮ ಶಕ್ತಿ. ಇವತ್ತ 16 ಹಲವಾರು ಮೊನ್ನೆ ನೋಡ್ರಿ, ಅವತ್ತೇನ್ ನಿರ್ಗಮ ಮಾಡ್ತಾ ಇದ್ರು 23ನೇ ತಾರೀಕು ಇಡೀ ದೇಶದಲ್ಲಿ ಹಿಂದೆ ದೇವರಾಜ್ ಅರಸೋರ್ ತಂದಂತ ಕಾಯ್ದೆ ಇವತ್ತು ಸರ್ಕಾರದ 1 ರೂಪಾಯಿ ಇಲ್ಲ ಅದರಲ್ಲಿ. ಆದರೆ ಅದು ರಾಷ್ಟ್ರಪತಿಗಳಿಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಬ್ರದರ್ ಈ ಥರ ಈ ಲೇವಾದೇವಿಗಳಿಂದ ಏನು ಕಷ್ಟದಲ್ಲಿ ಇವತ್ತು ಬಡವರಿದ್ದಾರ, ಕೂಲಿ ಕಾರ್ಮಿಕರಿದ್ದಾರ, ಇವ್ರ ಬಗ್ಗೆದಾಗ ಒಂದು ಚಿಂತೆ ಮಾಡ್ತಾ ಇದ್ದೀನಿ. ಇದು ನಾವು ಬಿಲ್ ಮಾಡಿ ಅನ್ನೋದಲ್ಲ, ಕೇಂದ್ರಕ್ಕೆ ರಾಷ್ಟ್ರಪತಿಗಳು ಕಳಿಸಿದ್ರೆ ಇಡೀ ನಮ್ಮ ಕರ್ನಾಟಕ ಒಂದು ಕೂಲಿ ಕಾರ್ಮಿಕರಾಗಲಿ ಬಡವರಾಗಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಇವತ್ತು 23ನೇ ತಾರೀಕು ಕುಮಾರಣ್ಣವ್ರ ನಿರ್ಗಮನ ಮಾಡೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.